ರೆಕಾರ್ಡ್ ಆಗ್ತಾ ಇದೆಯಾ? ಸ್ಟಾರ್ಟಾ? ಹ್ಞೂ. ಹಲೋ ಗಾಯ್ಸ್, ನಮಸ್ಕಾರ. ಇವತ್ತಿನ ರೈಡ್ ಬಂದು ಚಿಕ್ಕಬಳ್ಳಾಪುರ ಹತ್ರ ಇರೋ ರಂಗಸ್ಥಳ ದೇವಸ್ಥಾನಕ್ಕೆ. ಸೊ ಈ ರಂಗಸ್ಥಳ ದೇವಸ್ಥಾನ ಬಂದು ನನಗೆ ಬಾಸೆಟ್ಟಳ್ಳಿ ದೊಡ್ಡಬಳ್ಳಾಪುರ ಇಂದ 36 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಸೊ ಇವತ್ತಿನ ರೈಡಲ್ಲಿ ಜಾಯ್ನ್ ಆಗ್ತಾ ಇರೋದು ಆ್ಯಸ್ ಯೂಶ್ವಲ್ ನನ್ನ ಬೆಸ್ಟ್ ಬಡ್ಡಿ. ಅವರ ಒಂದು ರೆಸಾರ್ಟಲ್ಲೇ ಪಿಕಪ್ ಮಾಡಿಕೊಂಡು ಹಾಗೆ ಚಿಕ್ಕಬಳ್ಳಾಪುರ ಹತ್ರ ಇರೋ ರಂಗಸ್ಥಳಕ್ಕೆ ಹೋಗುವ ಪ್ಲ್ಯಾನ್. ಸೊ ನಾನು ವಯ ಹೋಗ್ತಾ ಇರೋದು ದೇವನಹಳ್ಳಿಯಿಂದ, ದೇವನಹಳ್ಳಿ ಚಿಕ್ಕಬಳ್ಳಾಪುರ ರಂಗಸ್ಥಳ. ಸೊ ನಾನು ಇದುವರೆಗೂ ಹೋಗಿಲ್ಲ ದೇವಸ್ಥಾನಕ್ಕೆ. ಸೊ ಹೋಗಿ ಬರೋಣ ಅಂತ ಇವತ್ತಿನ ಪ್ಲ್ಯಾನ್. ಸೊ ನಾನು ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಲಾಸ್ಟ್ ಬ್ಲಾಗಲ್ಲೂ ಹೇಳಿದ್ದೀನಿ, ತೋರಿಸಿರೋ ರೋಡ್ನೇ ಮತ್ತೆ ತೋರ್ಸೋಕೆ ಹೋಗೋಲ್ಲ ಅಂತ. ಸೊ ಹಾಗಾಗಿ ಈ ರೋಡ್ನ ಆಲ್ರೆಡಿ ತೋರಿಸಿರೋದ್ರಿಂದ ಡೈರೆಕ್ಟ್ ನಮ್ಮ ಹುಡುಗನ ಹತ್ರ ಸಿಗ್ತೀನಿ, ಅವನ್ನ ಪಿಕಪ್ ಮಾಡಿ ಹಾಗೆ ಮುಂದುವರೋಣ. ಬನ್ನಿ, ಇಲ್ಲಿ ಇನ್ನೂ ರೋಡ್ ರೆಡಿ ಮಾಡ್ತಾನೆ ಅವರ ಆವತ್ತಿಂದ. ನನ್ನ ಕೈವಾರ ಬ್ಲಾಗಲ್ಲಿ ಹೇಗಿತ್ತು ರೋಡ್ ಹಾಗೇ ಇದೆ ಇದು. ಸೊ ನನ್ನ ಕೈವಾರ ಬ್ಲಾಗು ಯಾರ್ಯಾರು ಇನ್ನೂ ನೋಡಿಲ್ಲೋ, ಹೈ ಬಟನ್ ಬರ್ತಾ ಇರುತ್ತೆ, ರೈಟಲ್ಲೋ ಇಲ್ಲ ಲೆಫ್ಟಲ್ಲೋ ಬರುತ್ತೆ, ಹೋಗಿ ಚೆಕ್ ಮಾಡಿ ಆ ವಿಡಿಯೋಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಅಲ್ಲಿ ಸಿಗೋಣ, ನಮ್ಮ ಹುಡುಗನ ಪಿಕಪ್ ಮಾಡಿಕೊಂಡು ಅಲ್ಲಿಗೆ ಹೋಗೋಣ. ಸೊ ನನ್ನ ಲಾಸ್ಟ್ ವಿಡಿಯೋ ಕೈವಾರ ವಿಡಿಯೋಲ್ಲಿ ಈ ರೈಲ್ವೆ ಗೇಟ್ ಬಗ್ಗೆ ಹೇಳಿದ್ದೆ. ಸೊ ಇವತ್ತು ನೋಡಿ, ರೈಲ್ವೆ ಗೇಟೇ ಬಿದ್ದಿಲ್ಲ, ಬೀಳೋದು ಇಲ್ಲ ಅನಿಸುತ್ತೆ. ಆ್ಯಂಡ್ ಇನ್ನೊಂದು, ಎಲ್ಲೂ ರೆಡ್ ಫ್ಲ್ಯಾಗ್ ಅಂತೂ ಹಾಕೇ ಇಲ್ಲ ಇವರು. ಅದೇನೋ, ನಾನು ಬಂದಾಗ ರೈಲ್ ಬರಲ್ಲ ಅನಿಸುತ್ತೆ. ಇದು ನನ್ನ ರೈಡ್ನಲ್ಲಿ ಇವತ್ತಿಗೆ ಫಸ್ಟ್ ರೈಲ್ವೆ ಗೇಟ್. ಸೆಕೆಂಡ್ ರೈಲ್ವೆ ಗೇಟ್. ಹೌ ಆರ್ ಯು? ಈ ಬಿಸಿಲಲ್ಲಿ ಬ್ಲ್ಯಾಕ್ ಹಾಕೊಂಡಿದ್ಯಾ? ಅದು ಇದ್ದಿದ್ದು ಹೀಟ್ ಎಳಿತದಲ್ಲ. ಸೊ ನಮ್ಮ ಹುಡುಗನ ಪಿಕಪ್ ಮಾಡಿಕೊಂಡು ಈಗ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀನಿ. ಸೊ ಚಿಕ್ಕಬಳ್ಳಾಪುರ ಇಲ್ಲಿಂದ ಒಂದು ನನ್ನ ಪ್ರಕಾರ ಒಂದು 15 ಕಿಲೋಮೀಟ್ರ್ ಇರ್ಬೋದು, ಅಲ್ಲಿಂದ ಒಂದು 10 ಕಿಲೋಮೀಟ್ರ್ ಅಷ್ಟೇ ಅನಿಸುತ್ತೆ ನನ್ನ ಪ್ರಕಾರ ರಂಗಸ್ಥಳ ದೇವಸ್ಥಾನ ಇರೋದು. ಸೊ ಇದು ಬಂದು ಹೈದ್ರಾಬಾದ್ ಹೈವೇ, ಆ್ಯಂಡ್ ಇದು ಸಾಯಿಬಾಬಾ ದೇವಸ್ಥಾನ. ಅಪ್ಪ ಕಪ್ಪಳಪ್ಪ ಸಾಯಿನಾಥ್ ಮಹಾರಾಜ್ ಕಿ ಬೋಲೋ ಜೈ. ಚಿಕ್ಕಬಳ್ಳಾಪುರ ಲೆಫ್ಟು. ಸೊ ಇದೇ ಹೈವೇಲಿ ಹೋಗ್ತಾ ಇದ್ರೆ 513 ಕಿಲೋಮೀಟ್ರ್ ಹೈದ್ರಾಬಾದ್. ಚಿಕ್ಕಬಳ್ಳಾಪುರ ಲೆಫ್ಟ್ಗೆ ಹೋದರೆ 6 ಕಿಲೋಮೀಟರ್. ಏನು ರೋಡೆಲ್ಲ ಹೊಡೆದಾಕ್ಬಿಟ್ಟವ್ರೆ, ಅಗಲ ಮಾಡ್ತಾವ್ರೆ ರೋಡ್ನ. ಥರ್ಡ್ ರೈಲ್ವೆ ಗೇಟ್ ಚಿಕ್ಕಬಳ್ಳಾಪುರ ವೆಂಕಟೇಶ್ವರ ಬೇಕ್ರಿ ಇಲ್ಲಿನ ಫೇಮಸ್ಸು. ಇಲ್ಲಿ ದಿಲ್ಪೋಸ್ ಅಂದು ಫುಲ್ ಫೇಮಸ್. ಅಲ್ಲಿ ಇದು ಬಸ್ ಸ್ಟ್ಯಾಂಡ್, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದು. ಮಗ ಇದು ಗೂಗಲ್ ಸರ್ಚ್ ಮಾಡು. ಸೊ ಅಲ್ಲೇ ಒಂಚೂರು ಟೀ ಕುಡ್ಕೊಂಡು ಅಲ್ಲೇ ಅಡ್ರೆಸ್ ಕೇಳಿದ್ವಿ. ಇಲ್ಲಿ ತಿಪ್ಪೇನ ಹಳ್ಳಿ ಹತ್ರ ವಿಲೇಜ್ ಒಳಗಡೆ ಹೋಗ್ಬೇಕಂತೆ. ಇಲ್ಲಿಂದ 3.5 ಕಿಲೋಮೀಟ್ರ್ ತೋರಿಸ್ತಿದೆ. ನಮ್ಮ ಹುಡುಗ ಗೂಗಲ್ ಸರ್ಚ್ ಮಾಡಿದ್ದಕ್ಕೆ ಟೆಂಪಲ್ ವಾಸ್ ಕ್ಲೋಸ್ಡ್ ಅಂತೆ. ಅಲ್ಲ, ಇಲ್ಲಿ ಯಾವುದೋ ವಿಲೇಜ್ ಬಂತು, ಇದು ಒಳಗಡೆ ಹೋಗ್ಬೇಕಾ ಆಮೇಲೆ ಸ್ಟ್ರೈಟ್ ಹೋಗ್ಬೇಕಾ? ಕಣಜೇನ ಹಳ್ಳಿ ಇದೆಲ್ಲ ಅನಿಸುತ್ತೆ, ಇನ್ನು ಸ್ಟ್ರೈಟ್ ಇರಬೇಕು. ಎಷ್ಟು ಕಿಲೋಮೀಟ್ರ್ ತೋರಿಸ್ತಿದ್ದೀನಾ? ಇನ್ನು 2.1 ಕಿಲೋಮೀಟರ್. ಮಗ ತಿಪ್ಪೇನ ಹಳ್ಳಿ ಬಂತು. ಹಾಂ, ರೈಟಾ? ಯಾವ ರೈಟು? ಓ, ರಂಗನಾಥ ಸ್ವಾಮಿ ಬೋರ್ಡೆ ಆರ್ಚೆ ಹಾಕೋರೆ. ರಂಗನಾಥ ಸ್ವಾಮಿ ದೇವಾಲಯ, ರಂಗಸ್ಥಳ ರೈಟ್. ಓಕೆ, ಡನ್. ಗಂಟೆ ಶಬ್ದ ಕೇಳ್ತೈತೆ.
ಬಂದ್ಬಿಟ್ವಿ ಬಂದ್ಬಿಟ್ವಿ ಮಗ ನೋಡು ಓಪನ್ ಐತೆ ಯಾರ ಇಲ್ಲ ಅಂದನು ಗೂಗಲ್ ಮಾತೆ ನಂಬಲೇಬಾರ್ದು ಗುರು ಸೊ ಫೈನಲ್ ಆಗಿ ವಿ ರೀಚ್ಡ್ ರಂಗಸ್ಥಳ ಕೋತಿಗಳದೆ ಗುರು ಕೋತಿಗಳು ವಾವ್ ಸಖತ್ತಾಗೈತಲ್ಲ ಸದ್ಯ ಓಪನ್ ಐತೆ ಫುಲ್ಲು ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟಿದೆ ಟ್ರಿಪ್ಪು ಸೊ ಫೈನಲಾಗಿ ರಂಗಸ್ಥಳಕ್ಕೆ ಬಂದ ನಿಮ್ಮ ವಿನ್ನಿ ಕ್ರಿಯೇಷನ್ ಕೋತಿ ನನ್ನೇ ನೋಡ್ತಾ ಐತೆ ಸೊ ರಂಗಸ್ಥಳ ದೇವಸ್ಥಾನ ಇಲ್ಲಿನ ವಿಶೇಷತೆ ಹಾಗೆ ಇಲ್ಲಿ ರಂಗನಾಥನ ಪ್ರತಿಷ್ಠಾಪನೆ ಎಲ್ಲ ನನಗೆ ಗೊತ್ತಿರೋ ಪ್ರಕಾರ ಹೇಳ್ತೀನಿ ರಂಗಸ್ಥಳ ಅಲ್ಲಿ ವಿಶೇಷತೆ ಏನಪ್ಪ ಅಂದರೆ ನಾಲ್ಕು ಊರಲ್ಲಿ ರಂಗನ ಒಂದು ವಿಶೇಷ ಇದೆ ಒಂದು ಬಂದು ನಮ್ಮ ಕರ್ನಾಟಕದಲ್ಲಿ ಶ್ರೀರಂಗಪಟ್ಟಣ ಅಲ್ಲಿರೋ ಆದಿರಂಗ ಶಿವನ ಸಮುದ್ರ ಅಲ್ಲಿರೋದು ಮಧ್ಯರಂಗ ತಮಿಳ್ನಾಡಿಗೋದ್ರೆ ಶ್ರೀರಂಗಮ್ ಅಂತ ಇದೆ ಶ್ರೀರಂಗಮ್ಮಲ್ಲಿ ಬಂದು ಅಂತ್ಯರಂಗ ಈ ಲಾಸ್ಟಿಗೆ ಮೋಕ್ಷರಂಗ ಅನ್ನೋದು ಈ ಒಂದು ರಂಗಸ್ಥಳದ ದೇವಸ್ಥಾನ ಇದಿಷ್ಟು ಒಂದಾದರೆ ಎರಡನೇ ಕತೆಗೆ ಈ ಒಳಗಡೆ ಇರೋ ಒಂದು ರಂಗನಾಥನ ಸ್ಥಾಪನೆ ಮಾಡಿದ್ದಾರೆ ಸೊ ಸ್ಥಾಪನೆ ಮಾಡಿದ್ದು ಯಾರು ಅಂದರೆ ಸುಪ್ತ ಋಷಿ ಅಂತ ಋಷಿಗಳಂತೆ ಸೊ ನಾನು ಸರ್ಚ್ ಮಾಡಿದಾಗ ನನಗೆ ಸಿಕ್ಕಿದಂಥ ಮಾಹಿತಿಯಲ್ಲಿ ಸುಪ್ತ ಋಷಿ ಅನ್ನೋ ವ್ಯಕ್ತಿ ಈ ದೇವರನ್ನ ಸ್ಥಾಪನೆ ಮಾಡಿರೋದು ಒಂದು ಪ್ರತಿಷ್ಠಾಪನೆ ಆಗಿ ಈ ಒಂದು ವಿಗ್ರಹ ಬಂದು ಸುಮಾರು 9,000 ವರ್ಷಗಳಷ್ಟು ಪುರಾತನವಾಗಿದ್ದು ಇದು ಬಂದು ಸಂಕ್ರಾಂತಿ ಹಬ್ಬದಲ್ಲಿ ಒಂದು ವಿಶೇಷತೆ ಇದೆ ಸೂರ್ಯದೇವ ಬಂದು ಪಾದ ಮೇಲೆ ರಿಫ್ಲೆಕ್ಟ್ ಆಗ್ತಾನಂತೆ ಒಳಗಡೆ ಸೊ ಅದಕ್ಕೆ ಅಂತ ಒಂದು ಕಿಟಕಿ ಮಾಡಿದ್ದಾರೆ ಸೊ ಆ ಸೂರ್ಯನ ಬೆಳಕು ದೇವರ ಪಾದ ಮೇಲೆ ಸಂಕ್ರಾಂತಿ ಹಬ್ಬದ ದಿನ ರಿಫ್ಲೆಕ್ಟ್ ಆಗುತ್ತೆ ಸೊ ಈ ದೇವ್ರನ್ನ ಪ್ರತಿಷ್ಠಾಪನೆ ಮಾಡೋವಾಗ ತಮಿಳ್ನಾಡಲ್ಲಿರೋ ಶ್ರೀರಂಗಮ್ ಹಾಗೆ ನಮ್ಮ ಕರ್ನಾಟಕದಲ್ಲಿರೋ ಶ್ರೀರಂಗಪಟ್ಟಣ ಹಾಗೆ ಇದೊಂದು ರಂಗಸ್ಥಳ ಈ ಮೂರು ಪ್ಲೇಸಲ್ಲಿ ಒಂದೇ ದಿನ ಒಂದೇ ಟೈಮಲ್ಲಿ ಈ ರಂಗನಾಥ ಸ್ವಾಮಿ ಪ್ರತಿಷ್ಠಾಪನೆ ಮೂರು ಜಾಗದಲ್ಲೂ ಒಂದೇ ದಿನ ಒಂದೇ ಟೈಮಲ್ಲಿ ಆಗಿದ್ದಾನೆ ಸೊ ಈ ದೇವಸ್ಥಾನನ ದರ್ಶನ ಮಾಡೋಣ ರಂಗನಾಥ ಸ್ವಾಮಿನ ಬೇಡ್ಕೊಂಡು ಬರೋಣ ಬನ್ನಿ ಸರಸ್ವತೀಂ ವ್ಯಾಸಂ ತತೋ ಜಾಯಂ ಸೊ ಗೈಸ್ ಎಲ್ಲರೂ ದರ್ಶನ ಮಾಡಿದ್ದೀರಾ ಕೊನೆಯದಾಗಿ ನನ್ನ ವ್ಲಾಗಲ್ಲೂ ರಂಗಸ್ಥಳ ತೋರಿಸ್ಬಿಟ್ಟೆ ಸೊ ಎಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ ಸೊ ಥ್ಯಾಂಕ್ ಯು ಇವತ್ತಿಗೆ ನನ್ನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಕರೆಕ್ಟ್ ಆಗಿದೆ ಇದು ಏ ಬೇಡ ಬೇಡ ಅದು ಹಂಗೆ ಇದೆ ಆಫ್ ಮಾಡಿಲ್ಲ ತಾನೆ ಅಲ್ಲ ನಾವು ಕಾಣಿಸ್ತಾ ಇದೀವಾ ನೀನು ಕಾಣಿಸ್ ಮಾಸ್ಕ್ ಹಾಕೊಂಬೇಕಾ ಕಾಣಿಸ್ತಾ ಇದೆಯಾ ಬಿಸಿಲು ಬರುವಾಗ ಮಾತಾಡ್ಬಿಡು ಕಾಣಿಸ್ತಾ ಇದೆಯಾ ಇಲ್ಲಾಂದ್ರೆ ಕಾಣಿಸಲ್ಲ